2014 ಫೆಬ್ರವರಿ 16ರಂದು ಎಟಿಎಂ ನಲ್ಲಿ ಹಣ ಡ್ರಾ ಮಾಡಲು ಬಂದಿದ್ದ ಬ್ಯಾಂಕ್ ಉದ್ಯೋಗಿ ಜ್ಯೋತಿ ಉದಯ್ ಎಂಬುವರ ಮೇಲೆ ಕಳ್ಳತನಕ್ಕೆಂದು ಬಂದಿದ್ದ ವ್ಯಕ್ತಿಯೊಬ್ಬ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ನಂತರ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಬ್ಯಾಂಕ್ಗಳು ಕಡ್ಡಾಯವಾಗಿ ವಾರದ 24 ಗಂಟೆಯೂ ಭದ್ರತಾ ವ್ಯವಸ್ಥೆ ಒದಗಿಸಲು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡಿಕೊಳ್ಳುವಂತೆ ಆದೇಶ ನೀಡಿತ್ತು. ಇಂದಿಗೆ ಆದೇಶ ನೀಡಿ 3 ವರ್ಷಗಳು ಕಳೆದಿವೆ. ಆದರೂ ಇನ್ನೂ ಎಷ್ಟೋ ಬ್ಯಾಂಕ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲದೆ ಇರುವುದು ಇಂಚರ ವಾಹಿನಿಯ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಅಲ್ಲ, ನಿಮ್ಗೊಂದು ಶೂ ಕೊಡ್ಬೇಕಲ್ಲಪ್ಪ. ಕೊಟ್ಟಿಲ್ಲ ಸರ್. ಮತ್ತೆ ಲಾಟಿ ಇಲ್ಲ ಅಂದ್ರೆ ಹೆಂಗೆ? ಕೊಟ್ಟಿಲ್ಲ. ಈಗ ರಾತ್ರಿ ಏನಾದ್ರೂ ಕಳ್ಳರು ಏನಾದ್ರೂ ತೊಂದರೆ ಆದ್ರೆ ಹೆಂಗ್ ಮಾಡ್ತೀರಿ ನೀವು? ಫೋನ್ ಮತ್ತೆ ಕೊಡಿ ಕಂಡೀವಿ ನಾವು. ನಮ್ಮ ಸೇಫ್ಟಿಗೆ ಫೋನ್ ಗೀನದ ಇಲ್ಲ. ಫೋನ್ ಅವ್ರ ಹೆಸರು ಗೊತ್ತಿಲ್ಲ ಸರ್. ಸರಿ ಮಟ್ಟೋಗೆ ಮನೆಯಿಂದ ಬಂದೇ ಇಲ್ಲ. ಫೋಟೋ ತೆಗಿತಾವ್ರ ಇದು ಮಾಡ್ತಾವ್ರಿಲ್ಲ ಅಂತ ಸಿಕ್ಕಾಕ್ತೀನಿ. ದಯವಿಟ್ಟು ಈ ವಯಸ್ಸಾಗಿರ್ತಕ್ಕಂಥ ಈ ಸೆಕ್ಯೂರಿಟಿ ಗಾರ್ಡ್ಗಳನ್ನ ದಯವಿಟ್ಟು ATMಗಳಲ್ಲಿ ದಯವಿಟ್ಟು ಹಾಕಿಸ್ಬೇಡಿ. ಯಾಕೆ ಅಂತ ಅಂದರೆ ಪಾಪ ಅವ್ರಿಗೆ ವಯಸ್ಸಾಗಿರುತ್ತೆ. ಕಳ್ಳರು ಬರ್ತಾರೋ ಯಾರು ಬರ್ತಾರೋ ಏನೋ, ಮತ್ತು ಅವರು ಅವ್ರಿಗೆ ಅದನ್ನು ತಡೆಗಟ್ಟುವಂಥ ಶಕ್ತಿ ಇರೋಲ್ಲ ವಯಸ್ಸಾಗಿರೋರಿಗೆ. ದಯವಿಟ್ಟು ಸ್ವಲ್ಪ ಹೆಂಗಾಗಿ ಇರತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೀವು ನೇಮಿಸ್ಬೇಕು. ಕೆಲವೊಂದು ಬ್ಯಾಂಕ್ಗಳಲ್ಲಿ ATM ಇದರಲ್ಲಿ ಸೆಕ್ಯೂರಿಟಿಗಳೇ ಇರಲ್ಲ. ದಯವಿಟ್ಟು ಅದನ್ನೆಲ್ಲ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅಂತ ATMಗಳನ್ನ ದಯವಿಟ್ಟು ಬಾಗ್ಲಾಕ್ಸಿ. ಸಾರ್ವಜನಿಕರಿಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಈ ಒಂಟಿ ಹೆಣ್ಮಕ್ಳು ಬರ್ತಾರೆ, ವಯಸ್ಸಾಗಿರೋರು ಬರ್ತಾರೆ ದುಡ್ಡು ತಗೊಳ್ಳೋದಕ್ಕೆ. ಆ ಕಾರಣದಿಂದ ಸೆಕ್ಯೂರಿಟಿ ಅಗತ್ಯ.